ಸುಂದರ್, ನೀನ ರಕ್ಷಿಸಿದಕ್ಕೆ ನಾನು ನಿಂಗೆ ಥ್ಯಾಂಕ್ಸ್ ಹೇಳಲ್ಲ. ಯಾಕೆಂದ್ರೆ ತನ್ನ ಹೆಂಡತಿ ಶಿಲನ್ ಕಾಪಾಡೋದು ಗಂಡನ ಕರ್ತವ್ಯ. ಹುಚ್ಚುಚ್ಚಾಗಿ ಮಾತಾಡಬೇಡ. ನೀನು ಇದೇ ಸ್ಥಿತಿಯಲ್ಲಿ ಯಾವುದೇ ಹೆಣ್ಣಿದ್ರು ನಾನು ರಕ್ಷಿಸ್ತಿದ್ದೆ. ರೌಡಿಗಳು ನಿನ್ನ ಮೇಲೆ ಬಲಾತ್ಕಾರ ಮಾಡ್ತಿದ್ದಾಗ ಅವನು ನಿನ್ನ ರಕ್ಷಿಸಲಿಲ್ಲ, ಅವನೇ ನಿನ್ನ ಮೇಲೆ ಅತ್ಯಾಚಾರ ನಡೆಸಿದಾನೆ. ಇಲ್ಲ ಡ್ಯಾಡಿ, ಅವರಂತ ಮನುಷ್ಯ ಅಲ್ಲ. ಅವನ ಜೊತೆ ನಿನ್ನ ಮದುವೆ ನಡಿಬೇಕು ಅಷ್ಟೇ ತಾನೇ? ಹೌದು. ಹಾಗಾದ್ರೆ ನಾನು ಹೇಳ್ದ ಕೇಳು, ಅವನು ನಿನ್ನ ಮೇಲೆ ನಿರ್ದಯವಾಗಿ ಅತ್ಯಾಚಾರ ನಡೆಸಿದಾನೆ. ನೋ ನೋ, ಎಲ್ಲ ಸುಳ್ಳು ಯುವರ್ ಆನರ್. ನಾನೇ ಅತ್ಯಾಚಾರ ಮಾಡಿಲ್ಲ ಮಾಡಿಲ್ಲ. ರೇಖಾ ನನ್ನ ಕಾಲೇಜ್ ಮೇಟ್. ನನ್ನ ಕಣ್ಮುಂದೆ ನಡೀತಿದ್ದ ಬಲಾತ್ಕಾರನ ತಡಿಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಆ ಇಬ್ಬರು ರೌಡಿಗಳನ್ನ ಹೊಡೆದು ರೇಖಾಳ ಮಾನ ಉಳಿಸಿದೆ. ಇದು ತಪ್ಪ ಯುವರ್ ಆನರ್? ಹೇಳಿ, ಇದು ತಪ್ಪ? ಒಂದ್ ಹೆಣ್ಣಿನ ಮಾನ ಉಳಿಸೋದ್ರಿಂದ ಶಿಕ್ಷೆ ಆಗತ್ತೆ ಅನ್ನೋದಾದ್ರೆ ಎಲ್ಲರೂ ಮಾನವೀಯತೆಯ ಮೇಲಿರೋ ನಮ್ಗೆ ಕಳ್ಕೊಂಡು ಇಂಥ ಅಬಲೆ ಹೆಣ್ಣನ್ನು ಉಳಿಸಕ್ಕಿನ ಮೇಲೆ ಯಾರು ಪ್ರಯತ್ನ ಪಡಲ್ಲ ಯುವರ್ ಆನರ್. ನಾನೇ ಅತ್ಯಾಚಾರ ಮಾಡಿಲ್ಲ, ರೇಖಾ ಹೇಳ್ತಿರೋದೆಲ್ಲ ಸುಳ್ಳು. ಇಲ್ಲ, ನೀವು ಹೇಳ್ತಿರೋದೆ ಸುಳ್ಳು. ನಮ್ಮ ದೇಶದಲ್ಲಿ ಯಾವುದೇ ಹೆಣ್ಣು ತನ್ನ ಮೇಲೆ ನಡೆದಿರತಕ್ಕಂಥ ಅತ್ಯಾಚಾರವನ್ನ ತನ್ನ ತಂದೆ ತಾಯಿಗಳ ಹತ್ರನೇ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಟ್ಟುಕೊಂಡು ಅದನ್ನ ರಹಸ್ಯವಾಗಿಡೋದಕ್ಕೆ ಪ್ರಯತ್ನ ಪಡ್ತಾಳೆ, ಅಂಥದ್ರಲ್ಲಿ ರೇಖಾ ಬಹಿರಂಗವಾಗಿ ಕೋರ್ಟ್ನಲ್ಲಿ ತನ್ನ ಮೇಲೆ ನಡೆದಿರತಕ್ಕಂಥ ಅತ್ಯಾಚಾರವನ್ನ ನಾಲ್ಕು ಜನ ಎದುರು ಹೇಳ್ಕೊಳ್ಳೋದ್ರ ಹಿನ್ನೆಲೆಯಲ್ಲಿ ಆಕೆ ಅನುಭವಿಸ್ತಿರೋ ನೋವು ಸಂಕಟ ಎಷ್ಟು ಅನ್ನೋದಕ್ಕೆ ಆಕೆಯ ಕಣ್ಣೀರೇ ಸಾಕ್ಷಿ. ಮಿಸ್ಟರ್ ಸುಂದರ್, ನೀವು ಅತ್ಯಾಚಾರ ಮಾಡಿಲ್ಲ ಅನ್ನೋದಕ್ಕೆ ಯಾರಾದರೂ ಸಾಕ್ಷಿ ಇದ್ದಾರಾ? ಸತ್ಯ ಎಲ್ರು ಕಣ್ಗೂ ಕಾಣಿಸಲ್ಲ, ನಾನೀಕಿನ ಅತ್ಯಾಚಾರ ಮಾಡಿಲ್ಲ ಅನ್ನೋದಕ್ಕೆ ಆಕೆ ಮನಸ್ಸೇ ಸಾಕ್ಷಿ. ಇದು ನಿಜ ಅನ್ನೋದಕ್ಕೆ ಆ ದೇವರೇ ಸಾಕ್ಷಿ. ಆದ್ರೆ ಇವರಿಬ್ರು ಕರೆದ್ರೆ ಬರೋರಲ್ಲ, ಹುಡುಕಿದ್ರೆ ಮಾತ್ರ ಸಿಗುವಂತವ್ರು. ಹುಡುಕೋ ಕಾಲೇಜಿಗೆ ಕಾನೂನಿಗಿಲ್ಲ, ಸತ್ಯನ ಯಾರು ಕೇಳೋರಿಲ್ಲ, ಅಂದಮೇಲೆ ಸಾಕ್ಷಿ ಯಾರು ಬೇಕಾಯ್ತಾ? ಯುವರ್ ಆನರ್, ಯುವರ್ ಆನರ್, ಸುಂದರ್ ತಮ್ಮ ವಾಕ್ಚಾತುರ್ಯದಿಂದ ಕೋರ್ಟನ್ನೇ ಮರಳು ಮಾಡೋ ಪ್ರಯತ್ನದಲ್ಲಿದ್ದಾರೆ. ರೇಖಾ ತನ್ನನ್ನು ಬಿಟ್ಟು ಹೋಗಬಾರದು ಅನ್ನೋ ಉದ್ದೇಶದಿಂದ ಈಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಅತ್ಯಾಚಾರಕ್ಕೊಳಗಾದ ರೇಖಾ ಮಾನಸಿಕವಾಗಿ ಕುಗ್ಗಿ ಹೋಗೋದಕ್ಕೆ ಮುಂಚೆ ಈಕೆಯ ಬಾಳಿಗೆ ನ್ಯಾಯ ದೊರಕಿಸಿಕೊಟ್ಟು ಇಂಥ ಕಾಮಾಂಧರಿಗೆ ನ್ಯಾಯಾಲಯ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋದೇ ನನ್ನ ಸವಿನಯ ಪ್ರಾರ್ಥನೆ. ದಟ್ಸ್ ಆಲ್ ಯುವರ್ ಆನರ್. ಕೋರ್ಟ್ ಈಸ್ ಅರ್ಜೆಂಟ್. ಏ ಹುಚ್ಚಿ, ನಿನಗೊಬ್ಬ ಅಣ್ಣ ಇದ್ದಾನೆ ಅನ್ನೋದನ್ನ ಮರ್ತೋದ್ಯಾ? ಕೋರ್ಟ್ ಸಮಾಚಾರ ನಿನಗೆ ಗೊತ್ತಿಲ್ಲ ಇರೋದೇನಿದೆ. ನೀನು ಯಾರನ್ನ ಹೆದರಿಸಿದ್ರು ಏನು ಪ್ರಯೋಜನ ಇಲ್ಲ. ನೋಡ್ತಿರು, ನಿನ್ನ ಸುಂದರ ನಿನ್ನ ಸೇರೋ ಹಾಗೆ ಮಾಡ್ತೇನೆ. ಜಡ್ಜಿನ ಹೆದರ್ತೀಯಾ? ಇಲ್ಲ. ಇಲ್ಲ ರೇಖಾನ ಹೆದರ್ಸ್ತೀಯಾ? ಇಲ್ಲ. ರೇಖಾ ಅಪ್ಪನ್ನ ದಾರಿಗೆ ತರ್ತೀಯಾ? ಇಲ್ಲ. ನಾಳೆ ಸುಂದರ್ ಬಿಡುಗಡೆ ಆಗ್ತಾನೆ ಅಷ್ಟೇ. ಅಣ್ಣ, ನೀನು ನನ್ನ ಮಾತು ನಡೆಸ್ಕೊಡ್ಬೇಕು. ಸುಂದರ್ಗೆ ಈ ನ್ಯಾಯಾಲಯ ಏನೇ ಶಿಕ್ಷೆ ವಿಧಿಸಿದ್ರು ಅದು ನನ್ನ ಮೇಲೆ ನಡೆದ ಅತ್ಯಾಚಾರಕ್ಕೆ ಪರಿಹಾರ ಆಗೋದಿಲ್ಲ. ಆದ್ರಿಂದ ಸುಂದರ್ನ ಈ ನ್ಯಾಯಾಲಯ ಕ್ಷಮಿಸಿ ನಾನು ಸುಂದರ್ ಜೊತೆ ಬಾಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. You can proceed. Thank you, Your Honor. Your Honor, Kumari Rekha na cross-examine madodakke permission beku. Permitted. Rekha, Rekha, Rekha. Nodi, ee case ge sambandhapatta hage naan kelo kelo prashnegalu tumba asabhya asayavagirabodu. Aadra kelo vishayalu naan keli tilkobekada anivaryate ide. Adakke neevu siddhragirbeku. ಇದೇನಿದು? ತಾರ. ಇದು ಸೂಜಿ. ಆ ದಾರಾನ ಈ ಸೂಜಿಯೊಳಗೆ ಪೋಣಿಸ್ತೀರಾ? ಪೋಣಿಸ್ತೀನಿ. ಯಾಕೆ ಸಾಧ್ಯವಾಗ್ತಿಲ್ಲ? ನೀವು ಹೀಗೆ ಕದಲ್ಸ್ತಾ ಇದ್ರೆ ಅದು ಹೇಗೆ ಸಾಧ್ಯ? ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಈ ಕೇಸಿಗೆ ಸಂಬಂಧ ಪಡೆದಿರೋ ವಿಷಯ ತಂದು ಕೋರ್ಟ್ನ ದಾರಿ ತಪ್ಪಿಸೋ ಪ್ರಯತ್ನದಲ್ಲಿದ್ದಾರೆ. ಅಬ್ಜೆಕ್ಷನ್ ಓವರ್ರೂಲ್ಡ್. ಸುಂದರ್ ನಿಮ್ಮ ಮೇಲೆ ಅತ್ಯಾಚಾರ ನಡೆಸಿದ್ದು ನಿಜಾನ? ಹೌದು. ಯಾಕೆ? ಅದು ನನಗೆ ಗೊತ್ತಿಲ್ಲ. ಅಲ್ಲ, ಅವ್ರು ನಿಮ್ಮನ್ನ ದ್ವೇಷಿಸ್ತಿದ್ರಾ, ಪ್ರೀತಿಸ್ತಿದ್ರಾ, ಅಥವಾ ನಿಮ್ಮನ್ನ ಕಂಡ್ರೆ ಆಗ್ತಿರಲ್ವಾ? ನಂಗೆ ಗೊತ್ತಿಲ್ಲ. ಹೋಗ್ಲಿ, ನಿಮ್ಮ ಜಾಕೆಟಿನ ಅಳತೆ ನಿಮಗೆ ಗೊತ್ತಾ? ವಾಟ್ ಯು ಮೀನ್? ಐ ಮೀನ್ ಮೆಷರ್ಮೆಂಟ್ಸ್ ಆಫ್ ಯೋರ್. ಗೊತ್ತಿದ್ರೆ ಹೇಳಿ, ಇಲ್ಲೇ ಇದ್ರೆ ಪರವಾಗಿಲ್ಲ, ದರ್ಜಿಂಗ್ ಕರ್ಕೊಂಡ್ ಬಂದಿದ್ದೀನಿ, ಅವ್ರು ಹೇಳ್ತಾರೆ. ಗೊತ್ತಿಲ್ಲ. ನೀವು ಉಡೋ ಸೀರೆನ ಉದ್ದ ಗೊತ್ತಾ? ಗೊತ್ತಿಲ್ಲ. ಹೋಗ್ಲಿ, ನಿಮ್ ಮೇಲೆ ಅತ್ಯಾಚಾರ ನಡೆದಾಗ ನೀವು ಉಟ್ಟಿದ ಸೀರೆ ಮತ್ತು ಜಾಕೆಟ್ ಕೋರ್ಟ್ ಕೊಟ್ಟಿದ್ದಾರೆ, ಅದಾದ್ರೂ ನಿಮ್ಗೆ ಗೊತ್ತಾ? ಗೊತ್ತು.
ಜಾಕೆಟಿನ ಅಳತೆ ಗೊತ್ತಿಲ್ಲ, ಸೀರಿನ ಉದ್ದ ಗೊತ್ತಿಲ್ಲ. ತಿಳ್ಕೊಳ್ಳೇಬೇಕಂತ ಏನಿಲ್ವಲ್ಲ? ಹೋಗ್ಲಿ, ಸೀರೆ ಉಡೋಕಾರು ತಿಳ್ಕೊಂಡಿದ್ದೀರಾ? ತಿಳ್ಕೊಂಡಿದ್ದೀನಿ. ಯುವರ್ ಆನರ್, ರೇಖಾ ಕೋರ್ಟ್ಗೆ ಒಪ್ಸಿರೋ ಸೀರೆ, ಬ್ಲೌಸು ಮತ್ತು ಪೆಟಿಕೋಟ್ನ ಪರಿಶೀಲನೆ ಕೊಡಬೇಕು ಅಂತ ಹೇಳಿ ನ್ಯಾಯಾಲಯನ ಕೇಳ್ಕೊತೇನೆ. ಕೊಡಿ. ಇದೆಲ್ಲ ಸ್ವಲ್ಪ ಉಟ್ಟು ತೋರಿಸ್ತೀರಾ? ಒಂದ್ಸಲ ಟ್ರಯಲ್ ನೋಡೋಣ. ಈ ಪೆಟ್ಟಿಕೋಟ್ನ ಸೀರೆ ಮೇಲೆ ಹಾಕೋತೀರಾ? ಆರ್ಡರ್, ಆರ್ಡರ್. ಐ ಅಬ್ಜೆಕ್ಟ್ ಯುವರ್ ಆನರ್. ಮಿಸ್ಟರ್ ಶಿವು ನನ್ನ ಕ್ಲೈಂಟ್ ಅನ್ನು ಹೆದರಿಸಿ ಮಾನಸಿಕವಾಗಿ ದುರ್ಬಲರಾಗೋ ಹಾಗೆ ಮಾಡ್ತಾ ಇದ್ದಾರೆ. ನೋ ನೋ ಮೈ ಡಿಯರ್ ಸರ್, ನೋ. ರೇಖಾ ಮೇಲೆ ಅತ್ಯಾಚಾರ ನಡೆದಾಗ ಅವ್ರು ಸೀರೆ ಉಟ್ಟಿದ್ರು ಅಂತ ತಾವು ಕೋರ್ಟ್ಗೆ ತಿಳಿಸಿದ್ದೀರಾ? ಅವ್ರು ಅವತ್ತು ಮಾತ್ರ ಸೀರೆ ಉಟ್ಟಿದ್ರ ಅಥವಾ ಮುಂಚಿನಿಂದ ಸೀರೆ ಉಡ್ತಿದ್ರ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಹಾಕಿ ಕೇಳಿದೆ. ಪ್ಲೀಸ್. ಹೀಗೆ ನೀವು ಅವತ್ತು ಸೀರೆ ಉಟ್ಟಿದ್ರ? ಹೌದು, ಸೀರೆ ಉಟ್ಟಿದ್ದೆ. ಆದ್ರೆ ಸೀರೆ ಹೇಗೆ ಉಡೋದಂತ ಮಾತ್ರ ಗೊತ್ತಿಲ್ಲ ಅಲ್ಲ ಸರ್? ಮಾನಭಂಗ ಅಂದ್ರೆ ಏನು ಅಂತ ನಿಂಗೆ ಗೊತ್ತಾ? ಗೊತ್ತು. ಹೇಗೆ? ಎಷ್ಟೋ ಸಿನಿಮಾಗಳಲ್ಲಿ ನೋಡಿದೀನಿ. ಅಂದ್ರೆ ಸಿನಿಮಾಗಳಲ್ಲಿ ರೇಪ್ ಏನು ಅಂತ ಅಷ್ಟು ವಿವರವಾಗಿ ತೋರಿಸ್ತಾರ? ಅಷ್ಟು ವಿವರವಾಗಿ ತೋರಿಸೋಕೆ ಸೆನ್ಸಾರ್ ಎಲ್ಲಿ ಬಿಡುತ್ತೆ? ಮತ್ತೆ ರೇಪ್ ಅಂತ ಹೇಗೆ ಅರ್ಥವಾಗುತ್ತೆ? ಸಿಂಬಾಲಿಕ್ ಆಗಿ ತೋರಿಸ್ತಾರೆ. ಹಾಗಾದ್ರೆ ನಿಮ್ ರೇಪ್ ಸಿಂಬಾಲಿಕ್ ಆಗಿ ನಡೆದಿದೆ? ನೋ, ಅದೇ ಸರ್ ನಿಜವಾಗ್ಲೂ ಸುಂದರ್ ನನ್ನ ರೇಪ್ ಮಾಡ್ತಾರೆ. ಹೇಗೆ ಅಂದ್ರೆ? ಹೇಗೆ ರೇಪ್ ಮಾಡ್ದ ಅಂತ ಹೇಳಿ. ಅದು ಅದು ದೂರ ಅನ್ಕೊಂಡ್ರೆ ಮಾಡ್ದ? ಹತ್ರ ಬಂದ? ಎಷ್ಟ ಹತ್ರ? ಇಷ್ಟ ಹತ್ರ? ಹತ್ರ ಬಂದ ಏನ್ ಮಾಡ್ದ? ಸುಮ್ಮನೆ ನೋಡ್ತಾ ನಿಂತಿದ್ನ? ಮೈ ಮೇಲೆ ಕೈ ಹಾಕಿದ್ನ? ಮೈ ಮೇಲೆ ಕೈ ಹಾಕಿ ಏನ್ ಮಾಡ್ದ? ಗ್ಲೌಸ್ ಕಿತ್ತಾಕಿದ್ನ? ಸೀರೆ ಕಿತ್ತಾಕಿದ್ನ? ಏನ್ ಮಾಡ್ದ? ಏನ್ ಮಾಡ್ದ ಹೇಳು? ನಿಮ್ ಮೇಲೆ ಬಟ್ಟೆ ಇತ್ತಲ್ವೋ, ನಿಮ್ ಬಟ್ಟೆ ಕಿತ್ತಾಕಿದ್ಮೇಲೆ ಏನ್ ಮಾಡ್ದ? ಸೊಂಟ ಕೈ ಹಾಕಿದ್ನ? ಎದ ಕೈ ಹಾಕಿದ್ನ? ಅವ್ನ ಮೇಲೆ ಬಟ್ಟೆ ಇತ್ತಲ್ವೋ? ರೇಪ್ ಎಷ್ಟು ಆಯ್ತು? ರೇಪ್ ಬೆಳಗ್ಗೆ ಏನ್ ಮಾಡ್ತಿದ್ದೆ? ಏನ್ ಮಾಡ್ತಿದ್ದೆ? ಕಮಾಟಲ್ವಿ, ಕಮಾಟಲ್ವಿ, ಏನ್ ಮಾಡ್ತಿದ್ದೆ? ಏನ್ ಮಾಡ್ತಿದ್ದೆ? ಕಮಾಟಲ್ವಿ, ಕಮಾಟಲ್ವಿ, ಏನ್ ಮಾಡ್ತಿದ್ದೆ? ಯುವರ್ ಒದ್ದಾಡ್ತಿದ್ದೆ. ಒಂದು ಹೆಣ್ಣಿನ ರೇಪ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹೇಗಂದ್ರೆ ಕದಲ್ತಾ ಇದ್ದ ಒಂದು ಸೂಜಿಗೆ ದಾರ ಪೋಣಿಸೋದಕ್ಕೆ ಹೇಗೆ ಸಾಧ್ಯವಿಲ್ಲೋ ಹಾಗೆ ಟಚ್ಚೋ. ಟಚ್ಚೋ. ಎರಡೂ ಕಡೆಯ ವಾದ ವಿವಾದಗಳನ್ನು ಪರಿಶೀಲಿಸಿ ಮಿಸ್ಟರ್ ಶಿವೂರವರು ಒದಗಿಸಿರುವ ಪುರಾವೆಗಳನ್ನು ನ್ಯಾಯಾಲಯ ಸ್ವೀಕರಿಸಿ ಸುಂದರ್ ನಿರಪರಾಧಿ ಎಂದು ಸಾಬೀತು ಆಗಿರುವ ಕಾರಣ ಸುಂದರ್ ಅವರನ್ನು ಅತ್ಯಾಚಾರದ ಆಪಾದನೆಯಿಂದ ಮುಕ್ತಗೊಳಿಸಲಾಗಿದೆ.